ಎಲ್ರಿಗೂ ನಮಸ್ಕಾರ ನಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಸಿಂಪಲ್ಲಾಗಿ ಬೆಳ್ಳೊಣಿಗೆ ಯೂಸ್ ಮಾಡಿಬಿಟ್ಟು ಹೇಗೆ ಲಟ್ಸೋದು ರೊಟ್ಟಿನ ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ ಈಗ ಈ ಚಿಕ್ಕ ಲೋಟದಿಂದ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೇ ಲೋಟದಿಂದ ನನ್ನ ಹಿಟ್ಟನ್ನು ಮೆಷರ್ ಮಾಡ್ಕೊತೀನಿ ನೀವು ಯಾವುದಾದ್ರೂ ಮೆಷರಿಂಗ್ ಕಪ್ ತೊಗೊಳ್ಳಿ ಈಗ ನೀರು ಕುದಿಬೇಕು ಅಂತ ಇಲ್ಲ ಇಷ್ಟು ಮಟ್ಟಿಗೆ ಕಾದ್ರೆ ಸಾಕಾಗುತ್ತೆ ಇಷ್ಟು ನೀರು ಕಾದಿದೆ ನಮಗೆ ಈಗ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಅದೇ ಲೋಟದಿಂದ ಎರಡು ಗ್ಲಾಸ್ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸೋಣ ಮುದ್ದೆ ಅದಕ್ಕೆ ಬರಬೇಕಂತ ಏನೂ ಇಲ್ಲ ಸ್ವಲ್ಪ ಆ ನೀರು ಜೊತೆ ಹಿಟ್ಟು ಕಲ್ಕೊಂಡ್ರೆ ಸಾಕು ಇವಾಗ ಅದನ್ನು ನಾವು ಕೆಳಗಡೆ ಹಾಕ್ಬಿಟ್ಟು ಅದ್ರಾಗಿರೋ ಹಿಟ್ಟನ್ನೆಲ್ಲ ತೆಗೆದುಬಿಡೋಣ ನೀಟಾಗಿ ತೆಗೆದುಬಿಟ್ಟು ಕೆಳಗೆ ಹಾಕಿ ಇನ್ನೂ ಎರಡು ಗ್ಲಾಸು ಜೋಳದ ಹಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಎರಡು ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಚೂರು ತಣ್ಣಗಾದ್ಮೇಲೆ ಕಲಿಸ್ಕೊಳ್ಳಿ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ಚೆನ್ನಾಗಿ ಮೇಲೆ ನಾವು ಈಗ ತಣ್ಣೀರನ್ನು ಯೂಸ್ ಮಾಡಬೇಕು ನಿಮಗೆ ಎಷ್ಟು ತಣ್ಣೀರು ಬೇಕು ಸ್ವಲ್ಪ 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 ಹಾಕ್ಕೊತೇ ಕಲಿಸ್ಕೊತ ಹೋಗಬೇಕಾಗುತ್ತೆ ನೀವು ಎಲ್ಲ ಒಂದೇ ಸರಿ ಹಾಕಿದರೆ ನಮಗೆ ಅದ ಗೊತ್ತಾಗಲ್ಲ ತುಂಬ ಗಟ್ಟಿಗೂ ಆಗ್ಬೋದು ಸ್ಮೂತು ಆಗ್ಬೋದು ತುಂಬ ತೀರಾ ಅಳಸು ಆಗ್ಬೋದು ಅದಕ್ಕೆ ನಾವು ಒಂದೊಂದೇ ಸ್ವಲ್ಪ ಸ್ವಲ್ಪ ಚಿಕ್ಕ ಲೋಟ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತ ಹೋಗಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತೀನಿ ಆಗ ಚೆನ್ನಾಗಿ ಕಲಿಸಿದರೆ ರೊಟ್ಟಿ ಅರಿಯೋದಿಲ್ಲ ನೀವು ಕಲಿಸೋದ್ರಲ್ಲೇ ಇರುತ್ತೆ ರೊಟ್ಟಿ ಅರಿಯೋದು ಎಲ್ಲ ಈಗ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ವ ಹಾಗೆ ಕಲಿಸ್ಕೋಬೇಕಾಗುತ್ತೆ ನನಗಿನ್ನೂ ಸ್ವಲ್ಪ ನೀರು ಬೇಕಾಗ್ತಿದೆ ಅದಕ್ಕೆ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕನಿಷ್ಠ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ನೋಡಿ ನಾನು ಹೀಗೆ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಇಟ್ಟು ನೀಟಾಗಿ ಕಲಿಬೇಕಾಗತ್ತೆ ಹೀಗೆ ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ ತೀರ ಅಳುಸಾಗಿ ಮಾಡಬಾರ್ದು ತೀರಾ ಗಟ್ಟಿಯಾಗೂ ಮಾರಬಾರ್ದು ಒಂದು ಹದ ಇರಬೇಕು ಸ್ಮೂತಾಗಿ ಇದ್ದರೆ ಸಾಕು ಬೇಗ ಬೇಗ ರೊಟ್ಟಿನ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಾನು ಹೇಗೆ ಕಲಿಸ್ತಾ ಇದ್ದೀನಿ ನೀಟಾಗಿ ಅದೇ ಥರ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಎಲ್ಲ ನಾದ್ಕೊಂಡ್ಮೇಲೆ ನೀಟಾಗಿ ಸಾಫ್ಟ್ ಮಾಡಿಬಿಟ್ಟು ನೋಡಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಇಷ್ಟು ಸಾಫ್ಟ್ ಆಗಬೇಕು ಇಷ್ಟು ಸಾಫ್ಟಾದರೆ ನೀವು ಈಸಿಯಾಗಿ ಮಾಡ್ಕೋಬೋದು ಇಲ್ಲ ಅಂದರೆ ನಿಮಗೆ ಲಟ್ಸೋಕ್ಕೆ ತುಂಬ ಗಟ್ಟಿಯಾಗಿಬಿಟ್ರೆ ಲಟ್ಸೋಕ್ಕೆ ಕಷ್ಟ ಆಗುತ್ತೆ ಈಗ ನಾನು ಒಂದು ಚಿಕ್ಕ ಉಂಡೆ ತೊಗೊಂಡ್ಬಿಟ್ಟು ಹಿಟ್ಟು ಹಚ್ಕೊಂಡ್ಬಿಟ್ಟು ಅದನ್ನು ಕೈಯಲ್ಲೇ ದೊಡ್ಡದು ಮಾಡ್ಕೊತೀನಿ ಈ ಥರ ದೊಡ್ಡದ್ ಮಾಡ್ಕೊತ ಹೋಗ್ತೀನಿ ನೋಡಿ ನಾನು ಎಲ್ಲಿ ಹಿಟ್ಟು ಕಲಿಸಿದ್ನಲ್ವ ಅಲ್ಲಿ ಕಲಸಿರೋದ್ರಿಂದ ರಫ್ ಆಗಿರುತ್ತೆ ಅಲ್ಲೇ ಹಿಟ್ಟು ಒರೆಸ್ಬಿಟ್ಟು ಈಗ ಮಾಡಿ ಲಟ್ಟಿಸ್ತಾ ಇದ್ದೀನಿ ನಾನು ಹೀಗೆ ಲಟ್ಟಿಸ್ಕೊತ ಹೋಗ್ಬೇಕು ನೀವು ನಿಧಾನವಾಗಿ ಪ್ರೆಷರ್ ಹಾಕ್ಬಾರ್ದು ಚಪಾತಿ ಥರ ಮಾತ್ರ ಮಾಡಲೇಬಾರ್ದು ತುಂಬ ಸ್ಲೋ ಆಗಿ ಪ್ರೆಷರ್ ಇಲ್ಲದೆ ಒಂದೇ ಸೈಡಿಂದ ಲಟ್ಟಿಸ್ಕೊತ ಒಂದು ಸೈಡ್ ತಿರುಗ್ಸ್ಕೊತ ಬರಬೇಕು ನೀವು ಕೆಳಗಡೆ ಅಂಟ್ಕೊಂತಿದೆ ಅಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಮೇಲ್ಗಡೆ ಒಂಚೂರು ಹಿಟ್ಟು ಹಾಕೋಬೇಕು ನಾನು ಈ ಬೆಳ್ಳೊಣಿಗೆಗೆ ಒಂದು ತಳ್ಳನೆಯ ಪ್ಲಾಸ್ಟಿಕ್ ಹಾಕ್ಬಿಟ್ಟು ರಬ್ಬರ್ ಹಾಕಿ ಸುತ್ತಿದ್ದೀನಿ ನನಗೆ ಅದಕ್ಕೆ ರೊಟ್ಟಿ ಅಂಟ್ಕೊಳೋದು ಇಲ್ಲ ಹರಿಯೋದು ಇಲ್ಲ ನೋಡಿ ನಾನು ಹೇಗೆ ಅಡ್ಜಸ್ಟ್ ಮಾತ್ರ ಎಲ್ಲ ಲಟ್ಟಿಸ್ಕೊಂಡು ಇದ್ದೀನಿ ಆ ಥರ ರಟ್ಟಿಸ್ಕೋಬೇಕು ಕೈಯಿಂದನೂ ಹಾಕೋಬೋದು ಕೈಯಿಂದ ಹಾಕೋಕೆ ಬರದೇ ಇರೋರು ಈಗ ಒಂದು ರೊಟ್ಟಿ ಕೆಳಗಡೆ ಇಟ್ಬಿಟ್ಟು ಹಿಂಗೆ ಉಲ್ಟ ತೊಗೊಂಡು ಹಂಚಲ್ಲಿ ಹಾಕಬೇಕು ಒಂದು ಒದ್ದೆ ಬಟ್ಟೆ ತೊಗೊಂಡ್ಬಿಟ್ಟು ಹೀಗೆ ನೀಟಾಗಿ ಸವ್ರಬೇಕು ರೊಟ್ಟಿ ಎಲ್ಲ ನೀಟಾಗಿ ಮೃದುವಾಗಿ ಸವರಬೇಕು ತುಂಬ ಆಗಿ ಮಾಡೋಕ್ಕೋದ್ರೆ ಏನಾಗುತ್ತೆ ರೊಟ್ಟಿ ಹರಿದೋಗಿಬಿಡುತ್ತೆ ಸೊ ನೀಟಾಗಿ ಮೆಲ್ಲಗೆ ಈ ಥರ ಸವರಬೇಕು ಅದು ರೊಟ್ಟಿ ಆಗ್ತಾ ಇದ್ದಂಗೆ ನನ್ನ ಸೈಡಲ್ಲಿ ಇನ್ನೊಂದು ರೊಟ್ಟಿ ಮಾಡ್ಕೋಬೋದು ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಒಂದು ರೊಟ್ಟಿ ಆಗ್ತಿದ್ದಂಗೆ ಇನ್ನೊಂದು ಮಾಡೋದು ಬಟ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಈಗ ನೋಡಿ ಸ್ವಲ್ಪ ನೀರು ಹಾರಿದ ತಕ್ಷಣವೇ ನಾನು ಉಲ್ಟಾ ಹಾಕ್ತೀನಿ ಲೇಟಾಗಿ ಹಾಕಿದರೆ ಏನಾಗುತ್ತೆ ರೊಟ್ಟಿ ಕಟಿ ಆಗಿಬಿಡುತ್ತೆ ಸೊ ನಾವು ಬೇಗನೆ ಹಾಕ್ಕೊಳ್ಬೇಕು ಸೊ ಮೆತ್ತಗೆ ರೊಟ್ಟಿ ಬರಬೇಕು ಅಂತಂದರೆ ಈಗ ನೋಡಿ ನಾನು ಹಾಗೆ ಅಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ನಿಧಾನವಾಗಿ ಹಾಗೆ ರೋಲ್ ಮಾಡ್ಕೊತ ಹೋಗಬೇಕು ಎಡ್ಜಸ್ಟ್ ಮಾತ್ರ ರೋಲ್ ಮಾಡಿದ್ರೆ ಸೆಂಟ್ರಿಗೆ ರೊಟ್ಟಿ ಅರಿಯೋದಿಲ್ಲ ನಾವು ಸೆಂಟ್ರಿಗೆ ಪ್ರೆಸ್ ಮಾಡೋಕೆ ಹೋದರೆ ಏನಾಗುತ್ತೆ ರೊಟ್ಟಿ ಅಂಟ್ಕೊಂಡ್ಬಿಡುತ್ತೆ ನಮಗೆ ತಿರ್ಗ್ಸೋಕ್ಕೆ ಆಗಲ್ಲ ಈ ಥರ ಒಂದು ಕಾಟನ್ ಕ್ಲಾತ್ ತೊಗೊಂಡ್ಬಿಟ್ಟು ನಮಗೆ ಎಲ್ಲಿ ಬೇದಿಲ್ಲ ಅನಿಸುತ್ತೆ ಅಲ್ಲಿ ಹೀಗೆ ಒತ್ಕೊತ ಹೋಗ್ಬೇಕು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಈಗ ನೋಡಿ ರೊಟ್ಟಿ ಆಗಿದೆ ನಂದು ಒಂದು ರೊಟ್ಟಿ ಆಗೋಷ್ಟರಲ್ಲಿ ಇನ್ನೊಂದು ರೊಟ್ಟಿ ಆಗಿದೆ ಹೀಗೆ ಈ ಥರ ಇನ್ನೊಂದು ರೊಟ್ಟಿ ತೊಗೊಂಡ್ಬಿಟ್ಟು ಹೀಗೆ ಇಟ್ಕೊಂಡ್ಬಿಟ್ಟು ಉಲ್ಟ ಮೇಲೆ ಹಾಕೋದು ರೊಟ್ಟಿನ ಹೈ ಫ್ಲೇಮಲ್ಲಿ ಮಾಡಬೇಕು ನೀವು ಸ್ವಲ್ಪ ಉರಿ ಕಡಿಮೆ ಇಟ್ಟರೆ ಏನಾಗ್ಬಿಡುತ್ತೆ ರೊಟ್ಟಿ ಬೇಯಲ್ಲ ತುಂಬ ಲೇಟಾಗಿ ಬೇಯ್ದರೆ ಏನಾಗುತ್ತೆ ನಿಮಗೆ ರೊಟ್ಟಿ ಕಟ್ಟಿ ಬಂದುಬಿಡುತ್ತೆ ಇವೆಲ್ಲ ಎಲ್ಲರೂ ಅಂದ್ಕೊತಾ ಇರ್ತೀರ ರೊಟ್ಟಿ ಕಟ್ಟಿ ಬರುತ್ತೆ ಅಂತ ಇವೆ ಇವೆಲ್ಲ ಕಾರಣಗಳಾಗ್ತವೆ ರೊಟ್ಟಿಗೆ ಈಗ ರೊಟ್ಟಿ ಬೇಯ್ತಾ ಇದೆ ನೋಡಿ ಸ್ವಲ್ಪ ಹಸಿ ಇದ್ದಾಗೆ ನಾವೇನು ಮಾಡಬೇಕು ಉಲ್ಟಾ ಹಾಕೊಂಬಿಡಬೇಕು ಆವಾಗ ಮಾತ್ರ ನಿಮಗೆ ಮೆತ್ತಗಿರೋ ರೊಟ್ಟಿ ಸಿಗೋದು ನೋಡಿ ಈ ಥರ ಹೀಗೂ ಹಾಕ್ಕೊಬೋದು ಕೈಯಿಂದನೂ ಹಾಕ್ಕೋಬೋದು ನೀವು ಉಲ್ಟ ನಿಮ್ಗೆ ಹೇಗೆ ಕಂಫರ್ಟ್ ಅನಿಸುತ್ತೆ ಆ ಥರ ಉಲ್ಟ ಹಾಕೊಂಡ್ಬಿಟ್ಟು ಸುಲಭವಾಗಿ ರೊಟ್ಟಿ ಮಾಡ್ಕೋಬೋದು ನೋಡಿ ಎಲ್ಲಿ ರೊಟ್ಟಿ ಇದೆ ನಾನು ಹಾಗೆ ಇನ್ನೊಂದು ರೊಟ್ಟಿನೂ ಮಾಡ್ತಾಯಿದ್ದೀನಿ ಸೈಡ್ಗೆ ನಿಮಗೆ ಕೆಳಗಡೆ ಅಂ ಇದೆ ಏನಾದರೂ ಆಗ್ತಾ ಇದೆ ಅಂದರೆ ಸ್ವಲ್ಪ ಹಿಟ್ಟು ಹಾಕೋಬೇಕು ಕೆಳಗಡೆ ಚೂರು ಮೇಲ್ಗಡೆ ನಾವು ಕೆಳಗಡೆ ಪಾರ್ಟನ್ನೇ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಹಾಕಿ ನೀರು ಹಚ್ಚೋದು ನೀರನ್ನ ನಾವು ಒಂದೇ ಸೈಡ್ ಹಚ್ಚಬೇಕು ಎರಡು ಸೈಡ್ ಹಚ್ಬಾರ್ದು ನೋಡಿ ಈ ಥರ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹೀಗೆ ಕಾಟನ್ ಕ್ಲಾತಿಂದ ನೀರೊಟ್ಟಿನ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು